ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ ನಾನು ನಿಮ್ಮ ನವೀನಾ ಟಿ ಆರ್ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕ ಇತಿಹಾಸವನ್ನು ಚರ್ಚೆ ಮಾಡುವ ಕೆಲಸ ಐಡಿಯಾಸ್ ಫೋರಂನಲ್ಲಿ ಆಗ್ತಾ ಇದೆ ಈ ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು ನೂರ ಅರವತ್ತ ನಾಲ್ಕನೇ ವಿಡಿಯೋ ಯಾರು ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ನೋಡಿಕೊಳ್ತಾ ಬನ್ನಿ ಸಪ್ರೇಟ್ ಪ್ಲೇ ಲಿಸ್ಟನ್ನು ನೀವು ಗಮನಿಸ್ಬೋದು ಕಳೆದ ತರಗತಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಂಗಮ ಡೈನಸ್ಟಿಯಲ್ಲಿ ರಾಜರನ್ನು ಚರ್ಚೆ ಮಾಡ್ತಾ ಹೋಗಿದ್ದೆ ಸಂಗಮ ಡೈನಸ್ಟಿಯಲ್ಲಿ ಒಂದನೇ ಹರಿಹರ ನಂತರ ಬುಕ್ಕರಾಯ ನಂತರ ಎರಡನೇ ಹರಿಹರಾಯ ಅವರ ನಂತರ ವಿರೂಪಾಕ್ಷರಾಯ ಕೆಲವು ತಿಂಗಳುಗಳ ಕಾಲ ಅಧಿಕಾರವನ್ನು ಮಾಡ್ತಾನೆ ನಂತರವಾಗಿ ಒಂದು ವರ್ಷಗಳ ಕಾಲ ಎರಡನೇ ಬುಕ್ಕರಾಯ ನಂತರವಾಗಿ ಬರುವಂತಹ ರಾಜ ಒಂದನೇ ದೇವರಾಯ ಒಂದನೇ ದೇವರಾಯ ಸಾವಿರದ ನಾಲ್ಕುನೂರ ಆರರಿಂದ ಸಾವಿರದ ನಾಲ್ಕುನೂರ ಇಪ್ಪತ್ತ ಎರಡರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ ಒಬ್ಬ ಶ್ರೇಷ್ಠ ದೊರೆ ಕೂಡ ಹೌದು ಒಂದನೇ ದೇವರಾಯ ಸಾಮಾನ್ಯ ರಾಜನಲ್ಲ ಅವನು ಒಬ್ಬ ಶ್ರೇಷ್ಠ ದೊರೆ ಕೂಡ ಹೌದು ಅವನ ಬಗ್ಗೆ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ಒಂದನೇ ದೇವರಾಯ ಇವನು ಅಧಿಕಾರಕ್ಕೆ ಬಂದಾಗ ರಾಜಧಾನಿಯನ್ನ ವಿಜಯನಗರವನ್ನು ಸುಂದರಗೊಳಿಸ್ತಾನೆ ಈ ಬ್ಯೂಟಿಫೈಡ್ ದ ಸಿಟಿ ಕ್ಯಾಪಿಟಲ್ ಸಿಟಿ ಬಹುಮುಖ್ಯವಾಗಿ ವಿಜಯನಗರವನ್ನ ಸ್ಥಾಪನೆ ಮಾಡಿದ್ದು ಹರಿಹರ ಮತ್ತು ಬುಕ್ಕರಾಯರು ಅದನ್ನು ಸುಂದರಗೊಳಿಸಿದ್ದು ಯಾರಪ್ಪ ಅಂದರೆ ಒಂದನೇ ದೇವರಾಯ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು ಇದುವರೆಗೆ ಕೇಳಿಲ್ಲ ಬಟ್ ಕೇಳಬಹುದು ಗೊತ್ತಿರಲಿ ಉ ಬ್ಯೂಟಿಫೈಡ್ ದ ಸಿಟಿ ಅಂತ ಕೇಳಿದಾಗ ಒಂದನೇ ದೇವರಾಯ ದೇವರಾಯ ಒಂದು ರಾಜಧಾನಿಯನ್ನ ಸುಂದರಗೊಳಿಸಿದ ಬಹುಮುಖ್ಯವಾಗಿ ಇವನ ಕಾಲದಲ್ಲಿ ಕೋಂಟಿ ಇಟಾಲಿಯನ್ ಟ್ರಾವೆಲರ್ ಇದು ಇಂಪಾರ್ಟೆಂಟ್ ಇಟಾಲಿಯನ್ ಟ್ರಾವೆಲರ್ ಅವರು ಇಟಲಿಯಿಂದ ಬಂದವನು ವಿಜಯರ ಸಾಮ್ರಾಜ್ಯವನ್ನು ಒಂದನೇ ದೇವರಾಯನ ಕಾಲದಲ್ಲಿ ಅವನು ಭೇಟಿ ಕೊಡ್ತಾನೆ ಅವನು ವಿಜಯನಗರ ಸಾಮ್ರಾಜ್ಯ ಹೇಗಿದೆ ಅಂತ ತನ್ನ ಪುಸ್ತಕದಲ್ಲಿ ತನ್ನೇ ನೋಡಿದ್ದನ್ನು ಬರಿತಾನೆ ಆದ್ದರಿಂದ ನಿಕೋಲೋ ಕೋಂಟಿ ಅವರ ಒಂದು ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವನು ಹೇಳ್ತಾನೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಏನು ಹೇಳ್ದ ನಿಕೋಲೋ ಕೋಂಟಿ ಅಂತೇಳಿ ಅವನು ಹೇಳ್ತಾನೆ ಮುಖ್ಯವಾಗಿ ಇಂಪೀರಿಯಲ್ ಕ್ಯಾಪಿಟಲ್ ಆ್ಯಡ್ ಎ ಸರ್ಕಂಪರೆನ್ಸ್ ಆಫ್ ಸಿಕ್ಸ್ಟಿ ಮೈಲ್ಸ್ ಅವನು ಹೇಳ್ತಾನೆ ಅರವತ್ತು ಮೈಲಿ ಸರ್ಕಂಪರೆನ್ಸ್ ಇತ್ತು ಅದರದ್ದು ಸಿಟಿದು ಅಂತ ಅಂದ್ರೆ ನಮಗೇನು ಗೊತ್ತಾಗತ್ತೆ ಅವತ್ತಿನ ಕಾಲದಲ್ಲಿ ವಿಜಯನಗರದ ರಾಜಧಾನಿ ಎಷ್ಟು ಎಕ್ಸ್ಪ್ಯಾನ್ಷನ್ ಆಗಿತ್ತು ಎಷ್ಟು ವಿಸ್ತಾರಗೊಂಡಿತ್ತು ಅನ್ನುವಂಥ ಒಂದು ಮಾಹಿತಿ ನಮಗೆ ನಿಕೋಲೋಕೋಂಟಿಯಿಂದ ದೊರಕುತ್ತೆ ಸಿಕ್ಸ್ಟಿ ಮೈಲ್ಸು ನಿಮಗೆ ನೆಕ್ಸ್ಟ್ ಸ್ಥಳದಲ್ಲಿ ಮಾಹಿತಿ ಕೊಡ್ತೀನಿ ನಿಕೋಲೋ ಕೌಂಟಿ ಬಗ್ಗೆನೇ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಇಷ್ಟು ಗೊತ್ತಿರಲಿ ನಿಕೋಲೋ ಕೋಂಟಿ ಯಾರ ಕಾಲದಲ್ಲಿ ಭೇಟಿ ಕೊಟ್ಟಿದ್ದ ಒಂದನೇ ದೇವರಾಯ ಸಿಟಿಯ ಸರ್ಕಂಪರೆನ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಂತಹ ಪ್ರವಾಸಿಗ ಯಾರು ಅಥವಾ ವಿದೇಶಿಗ ಯಾರು ಅಂತ ಕೇಳಿದಾಗ ದಟ್ ಇಸ್ ಕಲ್ಡ್ ನಿಕೋಲೋ ಡಿ ಕೋಂಟಿ ಬಹುಮುಖ್ಯವಾಗಿ ಒಂದನೇ ದೇವರಾಯನ ಕಾಲದಲ್ಲಿ ನೋಡಿ ಅರವತ್ತಿ ಮೈಲಿ ಸರ್ಕಂಪರೆನ್ಸ್ ಆಗಿ ಎಕ್ಸ್ಟೆಂಡ್ ಆಗ್ತಾ ಇತ್ತು ಸಿಟಿ ಆದ್ದರಿಂದ ಸಿ ಆ ಒಂದು ಸಿಟಿಗೆ ಏನು ನೀರನ್ನ ಒದಗಿಸ್ಲಿಕ್ಕೆ ಕುಡಿಯುವ ನೀರನ್ನ ಒದಗಿಸ್ಲಿಕ್ಕೆ ಅವತ್ತಿನ ಕಾಲದಲ್ಲಿಯೇ ತುಂಗಭದ್ರಾ ನದಿಗೆ ಡ್ಯಾಮ್ ಕಟ್ಟಲಾಗುತ್ತೆ ಏನಕ್ಕೋಸ್ಕರ ಅಂತಂದ್ರೆ ರಾಜಧಾನಿಗೆ ನೀರನ್ನು ಒದಗಿಸಲು ಅವತ್ತಿನ ಕಾಲದಲ್ಲಿ ಅದು ಎಷ್ಟು ತುಂಬಾ ಎಕ್ಸ್ಟೆಂಡ್ ಆಗ್ತಾ ಹೋಯಿತು ಅರವತ್ತು ಮೈಲಿ ಎಕ್ಸ್ಟೆಂಡ್ ಅದು ಆದ್ದರಿಂದ ಆ ಒಂದು ರಾಜಧಾನಿಗೆ ನೀರನ್ನು ಒದಗಿಸಲು ಒಂದನೇ ದೇವರಾಯನ ಕಾಲದಲ್ಲಿ ತುಂಗಭದ್ರಾ ನದಿಗೆ ಕಟ್ಟಲಾಗಿ ಅಣೆಕಟ್ಟನ್ನ ಇವನು ನಿರ್ಮಾಣ ಮಾಡ್ದ ನೋಡಿ ಕ್ಯಾಪಿಟಲ್ ಸಿಟಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗಿದ್ದಾನೆ ಒಂದನೇ ದೇವಾಲಯ ಕ್ಯಾಪಿಟಲ್ ಸಿಟಿಯನ್ನ ಸುಂದರಗೊಳಿಸ್ತಾನೆ ಕ್ಯಾಪಿಟಲ್ ಸಿಟಿ ಇವನ್ ಕಾಲದಲ್ಲಿ ತುಂಬಾ ಎಕ್ಸ್ಪ್ಯಾನ್ಶನ್ ಆಗಿತ್ತು ಅದು ನಮಗೆ ಕೋಂಟಿ ಅವರಿಂದ ಗೊತ್ತಾಗುತ್ತೆ ಇವನ್ನು ರಾಜಧಾನಿಗೆ ನೀರನ್ನು ಒದಗಿಸಲು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕೂಡ ಕಟ್ಟಿದ ಅನ್ನುವಂಥದ್ದು ಕೂಡ ಗೊತ್ತಿರಲಿ ಮತ್ತೆ ಒಂದನೇ ದೇವಾಲಯ ಒಬ್ಬ ಸಾಮಾನ್ಯ ರಾಜ ಅಲ್ಲ ಒಬ್ಬ ಗ್ರೇಟೆಸ್ಟ್ ರಾಜ ಅಂತ ಕೂಡ ಹೇಳ್ಬೋದು ಆಲ್ ಆರ್ ಈಕ್ವಲ್ ಅಂತ ಎಲ್ಲರನ್ನು ಕೂಡ ಕಂಡವನು ಇವನು ಯುದ್ಧ ಅಂತ ಬಂದಾಗ ಇವನು ಮುಂದೆ ಯಾರು ಕೂಡ ಇಲ್ಲ ಆ ರೀತಿ ಯುದ್ಧವನ್ನ ಮಾಡ್ತಾ ಇದ್ದ ಆದ್ದರಿಂದ ಒಂದನೇ ದೇವರಾಯ ಪಕ್ಕದಲ್ಲಿ ಬಹುಮಂತ್ ಸುಲ್ತಾನ್ ಆಗಿರ್ತಕ್ಕಂಥ ಒಂದನೇ ನಿಮ್ಗೆ ಹೇಳಿದೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನ್ ಎಂಪನ ಬಗ್ಗೆ ಮಧ್ಯೆ ಯುದ್ಧ ಆಗ್ತಾ ಇತ್ತು ಅಂತೇಳಿ ಇವನ ಕಾಲದಲ್ಲೂ ಕೂಡ ಆಸ್ ಯೂಜಲ್ ಆಯಿತು ಇವನು ಮೇಲುಗೈನ ಮೇಲುಗೈನಿಸ್ತಾ ನೋಡಿ ನಾರ್ಮಲ್ ರಾಜರಿಗಿಂತ ಒಂದನೇ ದೇವರಾಯ ಭಿನ್ನ ಯಾಕೆ ಅಂದರೆ ನೀವು ಒಬ್ಸರ್ವ್ ಮಾಡ್ಬೋದು ಸರ್ ಇವ್ನೇನು ಉಚ್ಚಿನ ಅಂತ ನೀವು ಸಮ್ ಸಮಟೈಮ್ಸು ಯಾಕೆ ಅಂತಂದ್ರೆ ಒಂದನೇ ದೇವರಾಯ ಬಹುಮನಿ ಸುಲ್ತಾನ್ ಆಗಿರ್ತಕ್ಕಂಥ ಒಂದನೇ ಫಿರುಷನನ್ನು ಸೋಲಿಸಿದ ಸೋಲಿಸಿದರೂ ಕೂಡ ತನ್ನ ಮಗಳನ್ನ ಫಿರುಷ್ ಆಗಿ ಕೊಟ್ಟು ಮದುವೆ ಮಾಡ್ದ ನೀವು ಅನ್ಕೋಬಹುದು ಸರ್ ಒಂದನೇ ದೇವರಾಯ ಸ್ವಲ್ಪ ಹುಚ್ಚನ ಅಂತ ಅನ್ಕೋಬಹುದು ನೋ ಅವನ ಪ್ಲಾನಿಂಗ್ ಬೇರೆ ಇತ್ತು ಅವನ ಪ್ಲಾನಿಂಗ್ ಬೇರೆ ಇತ್ತು ಅವನು ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡ್ದ ಸ್ಟಾರ್ಟಿಂಗ್ ಏನು ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ತಾನು ಒಪ್ಪಿಸ್ಕೊಳ್ಳಿಲ್ಲ ಫಸ್ಟ್ ಒಂದನೇ ಶಾನನ್ನ ಸೋಲಿಸ್ದ ಬಹುಮನಿ ಸುಲ್ತಾನ ಒಂದನೇ ಶಾನನ್ನ ಸೋಲಿಸ್ಬಿಟ್ಟು ತನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ದಾನೆ ಯಾಕೆಂದ್ರೆ ಸಂಬಂಧಗಳು ಚೆನ್ನಾಗಿರ್ಲಿ ಮುಂದಿನ ಆದ್ರೂ ನಮ್ಮ ಒಂದು ರಕ್ತ ಸಂಬಂಧ ಬೆಳೆಸೋದ್ರಿಂದ ಏನು ರೈವಲ್ರಿ ಇದೆ ಬಹುಮನಿ ಸುಲ್ತಾನರು ಮತ್ತು ವಿಜಯನ ಮಧ್ಯೆ ರೈಬಲ್ರಿ ಏನು ಶತ್ರುತ್ವ ಇದೆ ಅದು ನಾಶ ಆಗುತ್ತೆ ಅಂತ ಅವನ ಒಂದು ಆಲೋಚನೆ ಆಗಿತ್ತು ಆದರೆ ಮುಂದೆ ಅದು ಆಗಲಿಲ್ಲ ಇವನು ಇವನ ಆಲೋಚನೆ ಆಗಿತ್ತು ಮುಂದೆ ನಾವೆಲ್ಲರೂ ಕೂಡ ಸ್ನೇಹಿತರಾಗಿರೋಣ ಈ ಒಡದಾಟಗಳಲ್ಲಿ ಯಾಕೆ ಈ ಸೈನಿಕರಲ್ಲಿ ಯಾಕೆ ಬಲಿ ಮಾಡೋದು ಅಂತ ಆದರೆ ಅದು ಮುಂದೆ ಅದು ಆಗಲಿಲ್ಲ ಬಟ್ ಇವನ ಆಲೋಚನೆ ತುಂಬ ಚೆನ್ನಾಗಿತ್ತು ಇವನು ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಿಕೊಂಡ ಬಹುಮನ್ ಸುಲ್ತಾನ್ ಫಿರೋಷರನ್ನು ಸೋಲಿಸಿ ಮುಂದೆ ಇತರ ನಾವು ಸಂಬಂಧಿಗಳಾಗೋಣ ಮುಂದೆ ಇತರ ಜಗಳ ಬೇಡ ಅಂತ ಅಂದ್ಕೊಂಡು ತನ್ನ ಮಗಳನ್ನ ಫಿರೋಶ್ ಆಗಿ ಕೊಟ್ಟು ಮದುವೆ ಮಾಡ್ದ ಈ ಪ್ರಶ್ನೆಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಕೂಡ ಬಂದಿದೆ ಬಿಕಾಸ್ ವಿಶೇಷವಾಗಿದೆ ಇದು ಸೋಲಿಸ್ಬಿಟ್ಟು ಅವ್ರ ಮಗಳು ಮದುವೆ ಆಗಲಿಲ್ಲ ಅವನು ತನ್ನ ಮಗಳನ್ನೇ ಅವನಿಗೆ ಕೊಟ್ಟ ಆದ್ದರಿಂದ ಇದು ವಿಶೇಷವಾಗಿರುವಂತಹ ಸನ್ನಿವೇಶ ನೋಡಿ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಕೇಳಿದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರೂಲರ್ ಮ್ಯಾರಿಡ್ ಇಸ್ ಡಾಟರ್ ಟು ದಿ ಬಹುಮನ್ ಸುಲ್ತಾನ್ ತಾಜುದ್ದೀನ್ ಫಿರೋಜ್ ಶಾ ಅಂತ ಕೇಳಿದ್ದಾರೆ ಒಂದನೇ ದೇವರಾಯ ಒಂದನೇ ದೇವರಾಯ ತನ್ನ ಮಗಳನ್ನ ಬಹುಮನ್ ಸುಲ್ತಾನ್ಗೆ ಕೊಟ್ಟು ಮದುವೆಯನ್ನ ಮಾಡ್ತಾನೆ ಅನ್ನುವಂಥ ಕೂಡ ಗೊತ್ತಿರಲಿ ಮತ್ತೆ ಒಂದನೇ ದೇವರಾಯ ಎಂತಹ ಶ್ರೇಷ್ಠ ದೊರೆ ಅಂತ ಅಂದ್ರೆ ನೋಡಿ ಇವನ್ ಕಾಲದಲ್ಲಿ ಒಂದು ಪ್ಲೇಸಲ್ಲಿ ಅಲ್ಲಿ ಜೈನ್ ಮತ್ತು ಹಿಂದೂ ಟೆಂಪಲ್ಗೆ ಸಂಬಂಧಪಟ್ಟಂತೆ ಒಂದು ಪ್ಲೇಸ್ ಅಲ್ಲಿ ಪ್ರಾಪರ್ಟಿಗೆ ಜಗಳ ಆಗುತ್ತೆ ಜೂನು ಅದನ್ನ ಇಂಟರ್ಫಿಯರ್ ಆಗ್ತಾನೆ ನಾರ್ಮಲ್ ಆಗಿ ನಮ್ಮ ನಾಯಕರು ನೋಡಿದ್ರೆ ಏನ್ ಮಾಡ್ತಾರೆ ಮೆಜಾರಿಟಿ ಕಮ್ಯುನಿಟಿ ಯಾವ್ದು ಇರುತ್ತೆ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಬಿಟ್ಟು ಅವರಿಗೆ ಫೇವರ್ ಆಗ್ತಾರೆ ಆದರೆ ನೀವಿಲ್ಲಿ ಒಂದನೇ ದೇವರಾಯನ ಮೈಂಡ್ ಅನ್ನ ಗಮನಿಸಿದ್ರೆ ಇವನು ಜೈನ್ಸ್ ಮತ್ತು ಹಿಂದೂ ಟೆಂಪಲ್ ಮಧ್ಯೆ ಒಂದು ಪ್ರಾಪರ್ಟಿ ಸ್ಥಳದ ವಿವಾದ ಏನಿತ್ತು ಅದನ್ನ ಕುತ್ಕಂಡ್ ಸೆಟ್ಲು ಮಾಡ್ತಾನೆ ನೀವನ್ಕೋಬಹುದು ಸರ್ ಒಂದನೇ ದೇವರಾಯ ಇಂದು ಆದ್ದರಿಂದ ಇವನು ಇಂದುಗೆ ಫೇವರ್ ಮಾಡಿತ್ತ ಅನ್ಕೋತೀರಾ ನೋ ಆ ಥರ ಮಾಡಿಲ್ಲ ಇವನೇನ್ ಮಾಡ್ದ ಕುತ್ಕೊಂಡು ಸಾಲ್ವ್ ಮಾಡ್ದ ಆ ಒಂದು ಡಿಸ್ಪ್ಯೂಟು ಜೈನರ ಫೇವರ್ ಆಗಿ ಫೇವರ್ ಆಯ್ತು ಕಾಲದಲ್ಲಿ ಹೌದು ಅವನು ಹೆಂಗೆ ಕೊಡಬೇಕು ಹಂಗೆ ಕೊಡ್ತಾ ಇದ್ದ ನೀವು ಒಂದು ಕಮ್ಯುನಿಟಿಗೆ ಫೇವರ್ ಕೊಡೋದನೋ ಇವನು ಆ ವಿವಾದದಲ್ಲಿ ಹಿಂದೂ ಮತ್ತು ಜೈನರ ಮಧ್ಯದಂತಹ ಒಂದು ವಿವಾದದಲ್ಲಿ ಒಂದು ಪ್ಲೇಸ್ನ ವಿಚಾರದಲ್ಲಿ ಜೈನ್ಸ್ ಗಳಿಗೆ ಫೇವರ್ ಮಾಡ್ದ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಆಲ್ ಆರ್ ಈಕ್ವಲ್ ಎಲ್ಲರೂ ಒಂದೇ ಅನ್ನುವ ರೀತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅದಕ್ಕೆ ವಿಜಯನರ ಸಾಮ್ರಾಜ್ಯ ಇವತ್ತು ಭಾರತದ ಇತಿಹಾಸದಲ್ಲಿ ದೊಡ್ಡ ಸ್ಥಾನವನ್ನು ಪಡೆದುಕೊಂಡಿದೆ ಇದು ತುಂಬ ಬುಕ್ಕಲ್ಲಿ ವಿಜಯನಗರ ಸಾಮ್ರಾಜ್ಯ ವಾಜ ಇಂದು ಕಿಂಗ್ಡಮ್ ಅಂತ ಕೊಟ್ಟಿದ್ದಾರೆ ಅದು ಏನೇ ಇರ್ಬೋದು ಆಡಳಿತ ಅಂತ ಬಂದಾಗ ಆಲ್ ಆರ್ ಈಕ್ವಲ್ ಅದಕ್ಕೆ ವಿಜಯನದ ಸಾಮ್ರಾಜ್ಯ ಭಾರತ ಇತಿಹಾಸದಲ್ಲಿ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಹಲವಾರು ಬುಕ್ಗಳಲ್ಲಿ ಅನ್ಕೋತಾರೆ ವಿಜಯನಗರ ಸಾಮ್ರಾಜ್ಯ ವಝ್ ಅ ಹಿಂದೂ ಕಿಂಗ್ಡಮ್ ಎಲ್ಲ ಬುಕ್ಗಳು ಇದೇ ಬರೀತಾರೆ ಹಿಂದೂಗಳ ರಕ್ಷಣೆಗೋಸ್ಕರ ಬಂದಂತಹ ಒಂದು ರಾಜವಂಶ ಅಂತೇಳಿ ಬಟ್ ನಿಮಗೆ ಗೊತ್ತಿರಲಿ ಎಲ್ಲರನ್ನೂ ಈಕ್ವಲ್ ಆಗಿ ಕಂಡ್ರು ಯಾವತ್ತೂ ವಿಜಯನಗರ ಸಾಮ್ರಾಜ್ಯದ ರಾಜರು ತಾವು ಹಿಂದೂ ರಾಜರು ಅಂತ ತೋರಿಸ್ಕೊಳ್ಳಲೇ ಇಲ್ಲ ಅದಕ್ಕೆ ಒಂದು ಉದಾಹರಣೆ ಕೊಟ್ಟ ನಿಮಗೆ ಹಿಂದೂ ಮತ್ತು ಜೈನರು ಮಧ್ಯೆ ಬಂದಂತಹ ಒಂದು ವಿವಾದ ಆಯಿತು ಅದಕ್ಕೆ ಜೈನರು ಪರವಾಗಿ ಕೊಟ್ಟ ಇನ್ನೊಂದು ನಿಮ್ಗೆ ಹೇಳ್ತೀನಿ ನಿಮಗೆ ಗೊತ್ತಿರಲಿ ಒಂದನೇ ದೇವರಾಯ ಸಾಮಾನ್ಯ ರಾಜ ಅಲ್ಲ ಇವನು ತನ್ನ ಒಂದು ಸಿಂಹಾಸನದ ಪಕ್ಕ ಕುರನ್ನ ಕಾಪಿ ಇಟ್ಟಿದ್ದ ದಟ್ ಇಸ್ ಅ ಸ್ಪೆಷಾಲಿಟಿ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ ಇಟ್ ಈಸ್ ನಾಟ್ ಎ ಹಿಂದೂ ಕಿಂಗ್ಡಮ್ ಇದು ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ತಾ ಇದ್ರು ಇದು ವಿಜಯನಗರ ವಿಜಯನಗರ ಹಿಂದೂ ಸಾಮ್ರಾಜ್ಯವಲ್ಲ ಅಂತ ತೋರಿಸುತ್ತೆ ಪಕ್ಕದಲ್ಲೇ ತನ್ನ ಸಿಂಹಾಸನದ ಪಕ್ಕದಲ್ಲಿ ಕುರಾನ್ ಕಾಪಿ ಇಟ್ಟಿದ್ದ ಅವನು ದೇವರಾಯ್ ಒನ್ ಆಸ್ ಕೆಪ್ಟ್ ಎ ಕಾಪಿ ಆಫ್ ಕುರಾನ್ ಬಿಸೈಡ್ ಇಸ್ ಥ್ರೋನ್ ಹೇಳಿ ಹೇಗೆ ಹಿಂದೂ ಸಾಮ್ರಾಜ್ಯ ಆಗುತ್ತೆ ಆದ್ದರಿಂದ ಅರ್ಥ ಮಾಡ್ಕೊಳ್ಬೇಕು ಒಬ್ಬ ರಾಜ ಆದವನು ಒಬ್ಬ ನಾಯಕ ಆದವನು ಎಲ್ಲ ಧರ್ಮದವರನ್ನು ಕೂಡ ಈಕ್ವಲ್ ಆಗಿ ನೋಡಬೇಕು ಅದನ್ನು ನಾವು ವಿಜಯನಗರ ಸಾಮ್ರಾಜ್ಯದಿಂದ ಕಲಿಬೇಕು ಇತಿಹಾಸದಿಂದ ಕಲಿಯೋದಂತ ಹೇಳ್ತೀವಲ್ಲ ಇದರಿಂದ ಇವರಿಂದ ಕಲಿಬೇಕು ನಾವು ಮತ್ತೆ ಅನ್ಕೋಬಹುದು ಸರ್ ಪಕ್ಕದಲ್ಲಿ ಬಹುಮನಿ ಸುಲ್ತಾನರು ಅದು ಮುಸ್ಲಿಂ ಕಿಂಗ್ಡಮ್ಮು ಯಾವುದೇ ಕಾರಣಕ್ಕೂ ಮುಸ್ಲಿಂ ಸೈನಿಕರನ್ನ ನಂಬಂಗಿಲ್ಲ ಅಂತ ಅನ್ಕೋಬಹುದು ನಿಮ್ಗೆ ಗೊತ್ತಿರಲಿ ಒಂದನೇ ದೇವರಾಯನಿಗೆ ಬಾಡಿಗಾಡ್ಸಿದ್ರಲ್ಲ ದೇ ಆರ್ ಮುಸ್ಲಿಂ ಬಾಡಿಗಾರ್ ಹಿಂದೂ ಅಲ್ಲ ಮುಸ್ಲಿಂ ಬಾಡಿಗಾರ್ಸು ಒಂದನೇ ದೇವರಾಯನಿಗೆ ಇದ್ದಂಥವರು ಬಾಡಿಗಾಟ್ಸಾರಪ್ಪ ಅಂದ್ರೆ ಮುಸ್ಲಿಮರು ಮುಸ್ಲಿಂ ಬಾಡಿಗಾರ್ಸು ನಾಟ್ ಹಿಂದೂಸ್ ಹಿಂದೂಗಳು ನಂಬಿರಲಿಲ್ಲ ಹಂಗೇನಿಲ್ಲ ಯಾರು ಕೆಪಾಸಿಟಿ ಹೊಂದಿದ್ರೆ ಅವರು ಬಾಡಿಗಾಟ್ ಆಗಬೇಕು ಅವರಿಗೆ ಸಿಗಬೇಕು ಅನ್ನುವಂಥದ್ದೇ ಇಲ್ಲಿ ಆಶಯ ಇವನಿಗೇನಾದರೂ ಮುಸ್ಲಿಮರ ಮೇಲೆ ರೈವಲ್ ಇದ್ದಿದ್ದರು ಅವ್ರ ಮೇಲೆ ಏನಾದ್ರು ಅನುಮಾನ ಇದ್ದಿದ್ರೆ ತನ್ನ ಬಾಡಿಗಳ ಗಾಡ್ಗಳನ್ನಾಗಿ ಯಾಕೆ ಇಟ್ಕೋತಾ ಇದ್ದ ತನ್ನ ಸೇನೆಯಲ್ಲಿ ಮುಸ್ಲಿಮರಿಗೆ ಯಾಕೆ ಅವಕಾಶ ಮಾಡ್ಕೊಡ್ತಿದ್ದ ನಿಮಗೆ ಗೊತ್ತಿರಬೇಕು ದೇವರಾಯ ಫಸ್ಟ್ ಅವನ ಸೇನೆ ಆಗಿರ್ಬೋದು ಮುಂದೆ ಕೃಷ್ಣ ದೇವರಾಯ ಪ್ರೌಢ ದೇವರಾಯ ಅವನ ಸೈನ್ಯ ಅವನ ಸೈನ್ಯದಲ್ಲಿ ಆಲ್ಮೋಸ್ಟ್ ಮುಸ್ಲಿಮ್ಸ್ ಜಾಸ್ತಿ ಇದ್ರು ದಟ್ ಸ್ಪೆಷಾಲಿಟಿ ಹೌ ನೀವು ಹೇಗ್ ಪ್ರೂವ್ ಮಾಡ್ತೀರಾ ಇದು ಹಿಂದೂ ಹಿಂದೂ ಸಾಮ್ರಾಜ್ಯ ಅಂತೇಳಿ ಲೈಕ್ ದಿಸ್ ಆ ಥರ ಆಳ್ವಿಕೆಯನ್ನು ಮಾಡಿದ್ರು ಅದಕ್ಕೆ ಒಂದು ಸ್ಪೆಷಲ್ ಸ್ಥಾನ ಇದೆ ವಿಜಯ ಸಾಮ್ರಾಜ್ಯಕ್ಕೆ ಒಂದನೇ ದೇವರಾಯನ ನಂತರ ಅವನ ಮಕ್ಕಳು ಅಧಿಕಾರಕ್ಕೆ ಬರ್ತಾರೆ ರಾಮಚಂದ್ರ ರಾಯ ಅಂತ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಕಾರವನ್ನು ಮಾಡ್ತಾನೆ ಒಂದು ವರ್ಷ ಅಷ್ಟೇ ಮಾಡ್ತಾನೆ ಅದರ ನಂತರವಾಗಿ ವಿಜಯರಾಯ ಅಧಿಕಾರಕ್ಕೆ ಬರ್ತಾನೆ ನಂತರವಾಗಿ ವಿಜಯರಾಯ ಸಾವಿರದ ನಾಲ್ಕುನೂರ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಅಧಿಕಾರವನ್ನು ಮಾಡ್ತಾರೆ ಅದರ ನಂತರವಾಗಿ ವಿಜಯರಾಯನ ಮಗ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಧಿಕಾರಕ್ಕೆ ಬರ್ತಾನೆ ಅಥವಾ ಇಮ್ಮಡಿ ದೇವರಾಯ ಇಮ್ಮಡಿ ದೇವರಾಯ ಪ್ರೌಢ ದೇವರಾಯ ಎರಡನೇ ದೇವರಾಯ ಎಲ್ಲ ಒಂದೇ ಇಮ್ಮಡಿ ಮೀನ್ಸ್ ಎರಡು ಅಧಿಕಾರಕ್ಕೆ ಬರ್ತಾನೆ ನಿಮಗೆ ಒಂದನೇ ದೇವರಾಯ ತಕ್ಷಣ ರಾಮಚಂದ್ರರಾಯ ಮತ್ತು ವಿಜಯರಾಯ ಪರವಾಗಿಲ್ಲ ನಂತರ ವಿಜಯರಾಯನ ಮಗ ಒಂದನೇ ಎರಡನೇ ದೇವರಾಯ ಅಧಿಕಾರಕ್ಕೆ ಬರ್ತಾನೆ ಇವರು ತುಂಬಾ ಇಂಪಾರ್ಟೆಂಟು ಒಬ್ಬ ಶ್ರೇಷ್ಠ ದೊರೆ ಶ್ರೇಷ್ಠ ದೊರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಸಂಗಮ ಡೈನಸ್ಟಿಯಲ್ಲಿಯೇ ಶ್ರೇಷ್ಠ ದೊರೆ ಇವನೇ ಎಕ್ಸಾಮ್ಸಲ್ಲಿ ಕೇಳ್ಬೋದು ಸಂಗಮ ವಂಶದಲ್ಲಿ ಶ್ರೇಷ್ಠ ದೊರೆ ಯಾರಪ್ಪ ಅಂದ್ರೆ ಮೊದಲನೇ ಆಪ್ಷನ್ ದೇವರಾಯ ಸೆಕೆಂಡು ಸೆಕೆಂಡ್ ಆಪ್ಷನ್ ದೇವರಾಯವನ್ನು ಬುಕ್ಕರಾಯ ಮತ್ತು ಹರಿಹರ ಅಂತ ಕೇಳ್ಬೋದು ಗೊತ್ತಿರಲಿ ಎರಡನೇ ದೇವರಾಯ ಸಂಗಮ ಡೈನಸ್ಟಿಯಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಸರಿ ಯಾಕೆ ಸರ್ ಸರ್ ಅಂದರೆ ಬೇರೆಯವರು ಶ್ರೇಷ್ಠರಲ್ವ ಅವರು ಶ್ರೇಷ್ಠರೇ ಆದರೆ ಅವರ ಡೈನಸ್ಟಿಯಲ್ಲಿ ಅತ್ಯಂತ ಶ್ರೇಷ್ಠ ದೊರೆಯನ್ನ ಯಾರು ಅತ್ಯಂತ ಹೆಚ್ಚಿಗೆ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅವರನ್ನು ಆ ಡೈನಸ್ಟಿಯ ಅಥವಾ ಆ ರಾಜವಂಶದ ಶ್ರೇಷ್ಠ ಅಂತ ನಾವು ಕರಿತೀವಿ ಕ್ಲಿಯರ್ ಬಹುಮುಖ್ಯವಾಗಿ ನಾನು ಚರ್ಚೆ ಮಾಡ್ಕೊಳ್ತಾ ಎರಡನೇ ದೇವರಾಯನ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಅದಕ್ಕಿಂತ ಮುಂಚಿತವಾಗಿ ನಿಕೋಲೋಡಿ ಕಾಂಟಿ ಬಗ್ಗೆ ಚರ್ಚೆ ಮಾಡೋಣ ನಿಕೋಲೋಡಿ ಕಾಂಟಿ ನಾನು ನಿಮಗೆ ಜಸ್ಟ್ ಹೇಳಿದೆ ಒಂದನೇ ದೇವರಾಯನ ಕಾಲದಲ್ಲಿ ಇವನು ಭೇಟಿಯಾಗಿ ಬಂದಿದ್ದ ಇಟಲಿ ದೇಶದವನು ತುಂಬ ಇಂಪಾಯಿಂಟು ಇಟಲಿ ದೇಶದವನು ತುಂಬ ಇಂಪಾರ್ಟೆಂಟು ಇಟಲಿ ದೇಶದವನು ಇವನು ಸಂಗಮ ಡೈನಸ್ಟಿಯ ಒಂದನೇ ದೇವರಾಯನ ಕಾಲದಲ್ಲಿ ಇವನು ಭೇಟಿಯನ್ನು ಕೊಡ್ತಾನೆ ವಿಜಯನಗರಕ್ಕೆ ಭೇಟಿಯನ್ನು ಕೊಡ್ತಾನೆ ನಾನು ಇವ್ ಮೊದಲು ಕೂಡ ಹೇಳಿದ್ದೆ ಇವನು ತೆಲುಗು ಭಾಷೆಯನ್ನ ಪೂರ್ವದ ಇಟಾಲಿಯನ್ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಕೂಡ ಕರೀತಾನೆ ಇವನು ವಿಜಯನಗರ ಸಿಟಿಯ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾನೆ ಎಷ್ಟು ಸುತ್ತಲತೆ ಇದೆ ಅದರ ಒಂದು ಎಕ್ಸ್ಟೆನ್ಷನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ ಏನು ಕೊಟ್ಟಿದ್ದಾನೆ ತನ್ನ ಪುಸ್ತಕದಲ್ಲಿ ಅದು ನಮ್ಮ ಇತಿಹಾಸಕಾರರಿಗೆ ಆ ಒಂದು ಕ್ಯಾಪಿಟಲ್ ಸಿಟಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಏನು ಹೇಳ್ತಾನೆ ತನ್ನ ಪುಸ್ತಕದಲ್ಲಿ ನೋಡ್ಕೊಳ್ತಾ ಹೋಗೋಣ ನೋಡಿ ಹೇಳ್ತಾನೆ ಈ ಥರ ಮಾತಿನಲ್ಲಿ ವಿಜಯನಗರ ಬಿಜನೆಗಾಳಿಯ ಎಂದಾಗಿದೆ ಅವನು ಇಲ್ಲಿ ವಿಜಯನಗರ ಅಂತ ಮೆನ್ಷನ್ ಮಾಡಿಲ್ಲ ಬಿಕಾಸ್ ಅವನ ಭಾಷೆ ಬೇರೆ ಇಟಲಿಯಿಂದ ಬಂದವನು ಅವನು ಕರೆಕ್ಟಾಗಿ ಉಚ್ಚಾರ ಮಾಡಕ್ಕೆ ಬಂದಿಲ್ಲ ಆದ್ದರಿಂದ ಅವನ ಭಾಷೆಯಲ್ಲಿ ಅವನು ಬಿಜೆನೆ ಗಾಲಿಯಾ ಅಂತ ಬರೆದಿದ್ದಾನೆ ತಪ್ಪಾಗಿದೆ ಅವನ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇಲ್ಲ ಅವನ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇಲ್ಲ ಈ ತರನೇ ಬರೆದಿದ್ದಾನೆ ಬಿಜೆನೆ ಗಾಲಿಯಾ ಅಂತ ಬರೆದಿದ್ದಾನೆ ವಿಜಯನಗರವನ್ನ ನಗರ ಸುತ್ತಳತೆ ಅರವತ್ತು ಮೈಲುಗಳು ಅಂತ ಹೇಳ್ತಾನೆ ನಗರದ ಸುತ್ತಳತೆ ಸರ್ಕಂ ಇದೆ ಅರವತ್ತು ಮೈಲು ಇತ್ತು ಅಷ್ಟು ಎಕ್ಸ್ಟೆಂಡ್ ಆಗಿತ್ತು ಅಂತ ಕೂಡ ಹೇಳಿದ್ದಾನೆ ಸುತ್ತ ಕಟ್ಟಿರುವ ಕೋಟೆ ಪರ್ವತಗಳಷ್ಟು ಎತ್ತರವಾಗಿದೆ ಅಂತ ಹೇಳಿ ನೋಡ್ರಿ ಅರವತ್ತು ಮೈಲಿಗೆ ಏನು ಕಟ್ಟಿರುವಂತಹ ಕೋಟೆ ಏನಿದೆ ಪರ್ವತಗಳಷ್ಟು ಎತ್ತರವಾಗಿದೆ ಅಂತ ಹೇಳ್ತಾನೆ ತೊಂಬತ್ತು ಸಾವಿರ ಶಸ್ತ್ರಾಸ್ತ್ರ ಪ್ರವೀಣರುಗಳಿದ್ದಾರೆ ಅಂತ ಹೇಳ್ತಾರೆ ನೋಡ್ರಿ ತೊಂಬತ್ತು ಸಾವಿರ ಆರ್ಮಿ ಸೋಲ್ಜರ್ಸ್ಗಳಿದ್ರು ಅಂತ ಹೇಳ್ತಾನೆ ಭಾರತದ ಎಲ್ಲ ರಾಜರಿಗಿಂತ ಬಲಾಢ್ಯನಾದ ಇಲ್ಲಿಯ ರಾಜನಿಗೆ ಹನ್ನೆರಡು ಸಾವಿರ ಜನ ಹೆಂಡತಿಯರಿದ್ದಾರೆ ಅಂತ ಹೇಳ್ತಾನೆ ಅವನಿಂಗ್ ಕನ್ಫ್ಯೂಷನ್ ಆಗಿರ್ಬೇಕು ಅಲ್ಲಿರುವಂತಹ ಗಳೆಲ್ಲ ನೀವು ಹೆಂಡ್ತಿ ಅಂತ ಅನ್ಕೊಂಡಿರ್ಬೇಕೇನು ತಪ್ಪು ಇದು ಅಷ್ಟೊಂದಿರಲಿಲ್ಲ ಹನ್ನೆರಡು ಸಾವಿರ ಹ್ಮ್ ಇಟ್ ಇಸ್ ನಾಟ್ ಪಾಸಿಬಲ್ ಇಮ್ಯಾಜಿನ್ ಆಗಲ್ಲ ಕೆಲವು ತಪ್ಪುಗಳನ್ನು ಬರ್ತಾರೆ ಬಟ್ ನಮಗೆ ಏನ್ ಬೇಕು ಇತಿಹಾಸಕಾರರು ಏನ್ ಮಾಡ್ತಾರೆ ಏನ್ ಬೇಕು ಏನ್ ಬೇಡ ಇದು ನಮಗೆ ಅವಶ್ಯತೆ ಇಲ್ಲ ಏನ್ ಬೇಕು ನಗರ ಸುತ್ತಳತೆ ತೊಂಬತ್ತು ಸಾವಿರ ಶಸ್ತ್ರ ಪ್ರವೀಣರು ಕೋಟೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಇಷ್ಟು ನಮಗೆ ಬೇಕಾಗಿರೋದು ಇವೆಲ್ಲ ನಮಗೆ ಬೇಡ ಅವ್ನು ಬರ್ದ್ಕೊಂಡಿದ್ದಾನ ಅಷ್ಟೇ ಅವ್ನು ಕನ್ಫ್ಯೂಷನ್ ಮಾಡ್ಕೊಂಡಿರ್ಬೋದು ನಮ್ಮ ಕಲ್ಚರ್ ಬಗ್ಗೆ ಅವ್ನಿಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ಯಾರನ್ನು ಏನೋ ಅಂದ್ಕೊಂಡಿರ್ಬೋದು ಲೈಕ್ ದಿಸ್ ಅವ್ನು ಹೇಳ್ತಾನೆ ಹನ್ನೆರಡು ಸಾವಿರ ಜನ ಹೆಂಡತಿರಿದ್ದಾರೆ ಇವರಲ್ಲಿ ನಾಲ್ಕು ಸಾವಿರ ಜನ ಅರಸ ಓದಲೆಲ್ಲ ಕಾಲ್ನಡಿಗೆಯಲ್ಲಿ ಇನ್ನೂ ನಾಲ್ಕು ಸಾವಿರ ಜನ ಕುದುರೆಗಳ ಮೇಲೂ ಇತರರು ಪಲ್ಲಕ್ಕಿಗಳಲ್ಲೂ ಕೂಡ ಹೋಗ್ತಾರೆ ಅಂದರೆ ಜನಗಳು ಈಗ ರಾಜ ಎಲ್ಲರೂ ಹೋದಾಗ ಮೆರವಣಿಗೆ ಹೋದಾಗ ಜನಗಳು ಸೇರೋದು ಸಹಜ ಅದನ್ನ ನೋಡ್ಬಿಟ್ಟು ಮಿಸ್ಟೇಕ್ ಆಗಿ ಏನಾದ್ರು ತಪ್ಪಿಲ್ಕೊಣ್ಣ ಅನ್ನುವಂಥದ್ದು ಇಲ್ಲಿ ಇತಿಹಾಸಕಾರರ ಒಂದು ನಂಬಿಕೆ ಇಷ್ಟೊಂದು ಜನ ಸಾಧ್ಯ ಇಲ್ಲ ಅಲ್ವಾ ಇವರಲ್ಲಿ ಎರಡು ಮೂರು ಸಾವಿರ ಜನ ಆತ್ಮ ಆತ್ಮಸಂತೋಷದಿಂದ ಪ್ರಾಣತ್ಯಾಗ ಮಾಡುತ್ತಾರೆ ರಾಜಧಾನಿಯಲ್ಲಿ ಮೂರು ದೊಡ್ಡ ಹಬ್ಬಗಳನ್ನ ಮೂರು ದೊಡ್ಡ ಅಂತ ಹೇಳ್ತೇನೆ ಅಂತ ಹೇಳಲ್ಲ ಬಹುಶಃ ಇತಿಹಾಸಕಾರರು ಹೇಳ್ತಾರೆ ಯುಗಾದಿ ಇರ್ಬೋದು ಒಂದು ದೀಪಾವಳಿ ಎರಡು ನವರಾತ್ರಿ ಮೂರು ಮೂರು ಇರ್ಬೋದು ಅಂತ ಅನ್ಕೋತಾರೆ ಇತಿಹಾಸಕಾರರು ಮೂರು ರಾಜಧಾನಿಯಲ್ಲಿ ಮೂರು ದೊಡ್ಡ ಹಬ್ಬಗಳನ್ನು ಆಚರಿಸ್ತಾರೆ ಮದುವೆಗಳನ್ನು ಬಹಳ ವೈಭವದಿಂದ ಮಾಡುತ್ತಾರೆ ಎಂದೆಲ್ಲ ಬರೆದಿಟ್ಟಿದ್ದಾನೆ ಇವತ್ತು ಕೂಡ ಮದುವೆಗಳನ್ನು ತುಂಬ ವೈಭವವಾಗಿ ಎಷ್ಟು ಕೆಲವರೆಲ್ಲ ರೈತರು ಸಾಲ ಮಾಡಿಕೊಂಡ್ರು ಕೂಡ ವೈಭವವಾಗಿರಬೇಕು ಅಂತ ಮದುವೆನ ಮಾಡ್ತಾರೆ ಇವತ್ತು ಕೂಡ ನಮ್ಮ ನಂಬಿಕೆ ಅದು ವೈಭವನ ವೈಭವವಾಗಿ ಮದುವೆನ ಮಾಡಬೇಕು ಹಬ್ಬಗಳನ್ನು ವೈಭವವಾಗಿ ಆಚರಣೆ ಮಾಡ್ಕೋಬೇಕು ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಲೈಕ್ ದಿಸ್ ನಮ್ಮ ಕಾನ್ಸೆಪ್ಟ್ ಇವತ್ತು ಇದು ಅಲ್ಲ ಅದು ಅವತ್ತಿನ ಕೂಡ ಹಂಗೆ ಮಾಡ್ತಿದ್ರು ದೊಡ್ಡದಾಗಿ ಹಬ್ಬಗಳನ್ನ ಮಾಡ್ತಾ ಇದ್ರು ಮದುವೆಗಳನ್ನ ವೈಭವದಿಂದ ಮಾಡ್ತಾ ಇದ್ರು ಸಾಲಗಳನ್ನು ಮಾಡಿ ಲೈಕ್ ದಿಸ್ ಅದು ಅವತ್ತಿನ ಕಲ್ಚರ್ ಇದನ್ನ ನಿಖುಲ ಡಿಕೋಂಟಿ ಮಾಹಿತಿನ ಕೊಡ್ತಾ ಹೋಗಿದ್ದಾರೆ ಹ್ಮ್ ಡಿಕೊಂಟಿ ಬಗ್ಗೆ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳು ಬಂದಿವೆ ನೋಡೋಣ ಏನ್ ಏನ್ ಬಂದಿದ್ದಾವೆ ಇವನ್ ಬಗ್ಗೆ ಅಂತೇಳಿ ಫಸ್ಟ್ ಕ್ವಶನ್ ಎನ್ ಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂತಹ ಪ್ರಶ್ನೆ ಹೂ ಅಮಾಂಗ್ ದಿ ಫಾಲೋಯಿಂಗ್ ಟ್ರಾವೆಲರ್ಸ್ ವಾಸ್ ಫ್ರಮ್ ಇಟಲಿ ಅಂಡ್ ವಿಸಿಟೆಡ್ ವಿಜಯನಗರ ಕಿಂಗ್ಡಮ್ ಇನ್ ದ ಫಿಫ್ಟೀನ್ ಸೆಂಚುರಿ ಈ ಕೆಳಗಿನ ಯಾವ ಪ್ರಯಾಣಿಕ ಇಟಲಿಯಿಂದ ಬಂದವನು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟವನು ಹದಿನೈದೇ ಶತಮಾನದಲ್ಲಿಂದು ಕೇಳಿದ್ದಾರೆ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರಲಿ ಆನ್ಸರ್ ಕೊಟ್ಬಿಟ್ಟಿದ್ದೀನಿ ಡೈರೆಕ್ಟಾಗಿ ನಾಲ್ಕು ಆಪ್ಷನ್ ಕುಣಾನು ಕೊಟ್ಟಿಲ್ಲ ತೆಗ್ದು ಬಿಟ್ಟಿದ್ದೀನಿ ಆಪ್ಷನ್ ನಿಕುಲೋ ಡಿ ಕೋಂಟಿ ಯಾಕೆ ಇದನ್ನು ಕೊಟ್ಟಿದ್ದೀನಿ ಅಂತಂದರೆ ನಿಮಗೆ ಗೊತ್ತಿರಲಿ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತ ಅಷ್ಟೇ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ನೀವು ಎಷ್ಟೊಂದು ಡಿಟೇಲ್ಡ್ ಅದನ್ನು ಟೀಚ್ ಮಾಡ್ತಿದ್ದೀನಿ ಸರ್ ಯಾವುದು ಓದಬೇಕು ಹೆಂಗ್ ಕ್ವೆಶನ್ ಕೇಳ್ತಾರೆ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮಗೀಗ ಕ್ವಶನ್ಸ್ಗಳ ಮುಖಾಂತರ ಆನ್ಸರ್ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ವಶನ್ ನೋಡಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಹೂ ಗೇವ್ ದಿಸ್ ಸ್ಟೇಟ್ಮೆಂಟ್ ಅಬೌಟ್ ವಿಜಯನಗರ ಎಂಪೈರ್ ಡ್ಯೂರಿಂಗ್ ಫಸ್ಟ್ ಹಾಫ್ ಆಫ್ ದಿ ಫಿಫ್ಟೀನ್ ಸೆಂಚುರಿ ಈ ಕೆಳಗಿನ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ವಿಜಯನಗರ ಸಾಧ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದು ಅಂತ ಇತರ ಹೇಳಿದ್ದೆ ಯಾರೊಂದು ಕೇಳಿದ್ದಾರೆ ದ ಸರ್ಕಂಫರೆನ್ಸ್ ಆಫ್ ದ ಸಿಟಿ ಇಸ್ ಸಿಕ್ಸ್ಟಿ ಮೈಲ್ಸ್ ಇಟ್ಸ್ ವಾಲ್ಸ್ ಸೀನ್ಸ್ ಟು ಬಿ ಟಚಿಂಗ್ ಟು ಮೌಂಟೈನ್ಸ್ ಅರವತ್ತು ಮೈಲಿ ಮತ್ತು ಅದರ ಒಂದು ವಾಲ್ ಏನಿತ್ತು ಒಂದು ಏನು ಕಟ್ ವಾಲ್ ಏನಿತ್ತು ಆ ವಾಲು ಮೌಂಟೈನ್ಗೆ ಟಚ್ ಆಗುವಂತ ಇತ್ತು ಅಂತ ಹೇಳ್ತಾನೆ ಮತ್ತು ಆ ವ್ಯಾಲಿ ತರ ಫೀಟ್ ಆಗಿ ಎನ್ಕ್ಲೋಸ್ ಆಗಿತ್ತು ಅಂತ ಹೇಳ್ತಾರೆ ಯಾರು ಹೇಳಿದ್ರೆ ಏನು ಸಿಕ್ಸ್ಟಿ ಮೈಲ್ಸ್ ಅಂತ ಏನು ಪಂದ್ಬಿಟ್ಟು ಸಾಕು ನಿಮಗೆ ಓ ಸಿಕ್ಸ್ಟಿ ಮೈಲ್ಸ್ ಸುತ್ತಳತೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟರು ಯಾರಪ್ಪ ಅಂದರೆ ನಿಕಲು ಕೋಂಟಿ ಇವನು ಇಟಲಿಯಿಂದ ಬಂದವನು ಯಾರ ಕಾಲದಲ್ಲಿ ಬಂದವನು ಒಂದನೇ ದೇವರಾಯನ ಕಾಲದಲ್ಲಿ ಬಂದವನು ದಟ್ಸ್ ಆಫ್ ಕ್ಲಿಯರ್ ಇಲ್ಲಿಗೆ ಇಷ್ಟು ಪ್ರಶ್ನೆಗಳು ಈ ರೀತಿಯಾಗಿ ಬರಬಹುದು ಇದು ನಿಮಗೆ ಗೊತ್ತಿರಲಿ ಈಗ ವಿಜಯ ರಾಯನಮಕ ಎರಡನೇ ದೇವರಾಯ ಅಥವಾ ಇಮ್ಮಡಿ ದೇವರಾಯ ಅಥವಾ ಪ್ರೌಢ ದೇವರಾಯ ಬಹುಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅದರ ಇತಿಹಾಸದಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ಪಡ್ಕೊಳ್ತಾನೆ ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕರಿಂದ ಸಾವಿರದ ನಾಲ್ಕುನೂರ ನಲವತ್ತ ಆರರವರೆಗೆ ಇವನು ಅಧಿಕಾರವನ್ನು ಮಾಡ್ತಾನೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟೂ ಇಯರ್ಸ್ ಐ ಹೋಪ್ ಇಪ್ಪತ್ನಾಲ್ಕು ಓಕೆ ಹಾ ಇಪ್ಪತ್ತ ಎರಡು ವರ್ಷಗಳ ಕಾಲ ಆಳಿಕೆಯನ್ನು ಮಾಡ್ತಾನೆ ಇವನೊಬ್ಬ ಮಹಾನ್ ಯೋಧ ಮತ್ತೆ ಒಂದು ಗ್ರೇಟ್ ಡಿಪ್ಲೊಮೆಟ್ ಕೂಡ ಹೌದು ನೋಡಿರಿ ಒಬ್ಬ ಮಹಾನ್ ಯೋಧ ಆಗೋದು ಬೇರೆ ಇಲ್ಲಿ ಒಬ್ಬ ರಾಜ ಆಗಲಿಕ್ಕೆ ಶಕ್ತಿ ಮತ್ತು ಯುಕ್ತಿ ಎರಡು ಇಂಪಾರ್ಟೆಂಟ್ ಶಕ್ತಿ ಮಾತ್ರ ಇದು ಯುಕ್ತಿ ಇಲ್ಲಾಂದ್ರೆ ವೇಸ್ಟ್ ಓನ್ಲಿ ಬರೀ ಯುಕ್ತಿ ಇದು ಶಕ್ತಿ ಇಲ್ಲಾಂದ್ರೆ ಕೂಡ ವೇಸ್ಟ್ ಆದರೆ ಇಲ್ಲೊಬ್ಬ ರಾಜ ಒಬ್ಬ ಗ್ರೇಟ್ ರಾಜನಿಗೆ ಶಕ್ತಿಯೂ ಇದೆ ಯುಕ್ತಿಯೂ ಇದೆ ಅವನು ಯಾರು ಅಲ್ಲ ದಟ್ ಇಸ್ ದ ಗ್ರೇಟ್ ಕಿಂಗ್ ಪ್ರೌಢದೇವರಾಯ ಮಹಾನ್ ಯೋಧ ಶಕ್ತಿ ಮಹಾನ್ ರಾಜತಾಂತ್ರಿಕ ಯುಕ್ತಿ ಎರಡು ಕೂಡ ಮಿಕ್ಸ್ ಆಗಿದೆ ದಟ್ ಇಸ್ ಕಾಲ್ಡ್ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ ನೋಡಿ ಇವನು ತನ್ನ ಫಾದರ್ ವಿಜಯರಾಯ ಆಳ್ವಿಕೆಯನ್ನು ಮಾಡಬೇಕಾದ್ರೆ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಗಳನ್ನ ನೋಡ್ಕೊಳ್ತಾ ಇದ್ದ ಕ್ರೌನ್ ಪ್ರಿನ್ಸ್ ಆಗಿ ರಾಜ್ಕುಮಾರನಾಗಿ ನೋಡ್ಕೊಳ್ತಾ ಇದ್ದ ಅವಾಗಲೂ ಕೂಡ ಕಲ್ತಿದ್ದ ಇವನು ನಾಲ್ಕುನೂರ ಮೂರಲ್ಲಿ ತನ್ನ ತನ್ನ ತಂದೆಯ ಕಾಲದಲ್ಲಿ ಇವನು ಪ್ರಿನ್ಸ್ ಆಗಿ ಬಹುಮನಿಗಳನ್ನು ಸೋಲಿಸಿದ್ದ ಇವನ ಕಾಟ ತಳಕಲೆ ಬಹುಮನಿ ಸುಲ್ತಾನರು ಇವನ್ ಕಾಟ ಇವನ ಟಾರ್ಚರ್ ತಳಕಾಗ್ದಲೆ ಅವ್ರು ಏನ್ ಮಾಡ್ಬಿಟ್ರು ಗುಲ್ಬರ್ಗಾ ಇಂದ ಸಿಟಿ ಕ್ಯಾಪಿಟಲ್ ಸಿಟಿಯನ್ನ ಬೀದರ್ಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರು ಸಕ ಹೋಗ್ಬಿಡ್ತವ್ರಿಗೆ ಇವ್ನಿಗೆ ಯಾವಾಗ ಅಟ್ಯಾಕ್ ಮಾಡುವನು ಯಾವ ಇವನಿಗೆ ಗೆಲುವೆ ಇವ್ ಮುಟ್ಟಿದ್ದೆಲ್ಲ ರೀ ಪ್ರೌಢ ದೇವರಾಯ ಮುಟ್ಟಿದ್ದಲ್ಲ ಚಿನ್ನ ಆದ್ದರಿಂದ ಯಾವಾಗ ಬಹುಮನಿಗಳು ಸೋಲ ಸ್ಟಾರ್ಟ್ ಮಾಡ್ಕೊಂಡ್ರು ಇವನ್ ಟಾರ್ಚರ್ ತಟ್ಯಾಕ್ ತನ್ನ ರಾಜಧಾನಿಯನ್ನ ಬೀದರ್ಗೆ ಸ್ಥಳಾಂತರ ಮಾಡ್ಕೊಳ್ತಾರೆ ನಾನು ನಿಮಗೆ ಬಹುಮನಿ ಸುಲ್ತಾನರು ಬಂದಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀನಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಗೊತ್ತಿರಲಿ ನಿಮಗೆ ಪ್ರೌಢದೇವರನ್ನ ಕಾಲದಲ್ಲಿ ಇವನು ಬಹುಮನಿಗಳನ್ನು ಸೋಲಿಸ್ತಾನೆ ಬಹುಮನಿಗಳು ಇವನ ಕಾಟವನ ತಳಲಾರದಲೇ ತನ್ನ ರಾಜಧಾನಿಯನ್ನೇ ಬೀದರ್ಗೆ ಶಿಫ್ಟ್ ಮಾಡ್ಕೊಳ್ತಾರೆ ಓಕೆ ಅಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಪಿಟಲ್ ನ ಶಿಫ್ಟ್ ಮಾಡ್ಕೋತಾರೆ ಮತ್ತೆ ಇವನ್ ಕಾಲದಲ್ಲಿ ರೆಡ್ಡೀಸ್ಗಳು ಆಂಧ್ರ ರೆಡ್ಡೀಸ್ ಅಂತ ಏನಿದ್ವಿಲ್ಲ ಅವರು ಇವನ್ ಕಾಲದಲ್ಲಿ ಕಂಪ್ಲೀಟ್ಲಿ ಇವನ್ ಕಾಲದಲ್ಲಿ ರಾಜ್ಯ ವಿಸ್ತಾರ ರೀ ಇವನ್ ಕಾಲದಲ್ಲಿ ರಾಜ್ಯ ಎಷ್ಟು ಬೇಕೋ ಅಷ್ಟು ಸಾಧ್ಯನೋ ಅಷ್ಟು ವಿಸ್ತಾರ ಆಗ್ತಾ ಹೋಗುತ್ತೆ ಈ ವೆಂಟ್ ಫಾರ್ ಮ್ಯಾಕ್ಸಿಮಮ್ ಟೆರಿಟೋರಿಯಲ್ ಎಕ್ಸ್ಪ್ಯಾನ್ಶನ್ ಇವನು ಗರಿಷ್ಠ ಪ್ರಾದೇಶಿಕ ವಿಸ್ತರಣೆಗಳನ್ನು ಮಾಡ್ತಾನೆ ಗರಿಷ್ಠ ಎಷ್ಟು ಮಾಡ್ತಾನೆ ನೋಡಿ ರೆಡ್ಡಿ ಕಿಂಗ್ಡಮ್ ಈ ರೆಡ್ಡಿಸ್ ಇದ್ರಲ್ಲ ಆ ರೆಡ್ಡೀಸ್ ಕಂಪ್ಲೀಟ್ ಆಗಿ ಸೋಲಿಸ್ಬಿಟ್ಟು ಎಕ್ಸ್ಟೆನ್ಷನ್ ಮಾಡ್ಬಿಡ್ತಾನೆ ಕಂಪ್ಲೀಟ್ಲಿ ತಗೊಬಿಡ್ತಾನೆ ಅವ್ರು ರೆಡ್ಡಿ ಮಧ್ಯಾಹ್ನ ಹೋಗ್ಬಿಟ್ಟಿದ್ರು ಗಜಪತಿ ಮೇಲಿಂದ ಈ ಕಡೆಯಿಂದ ಈ ಸುತ್ತಾನ್ ವಿಜಯನಗರ ಇವನ ಕಾಲದಲ್ಲಂತೂ ರೆಡ್ಡಿ ಕಂಪ್ಲೀಟ್ಲಿ ನಾಶ ಆಗೋಗ್ಬಿಡ್ತಾರೆ ಆ ಮಟ್ಟಕ್ಕೆ ಆಕ್ರಮಣ ಮಾಡ್ತಾನೆ ಯಾರ್ನೂ ಬಿಡಲ್ಲ ಇವನು ಇವನ ಪಾಲಿಸಿ ಏನಿತ್ತು ಇವನ ಒಂದು ಎಕ್ಸ್ ಎಕ್ಸ್ಪ್ಯಾನ್ಷನ್ ಪಾಲಿಸಿ ಏನಿತ್ತು ವಿಸ್ತರಣಾ ಪಾಲಿಸಿ ಏನಿತ್ತು ಈ ವಿಸ್ತರಣಾ ಪಾಲಿಸಿಯಿಂದ ರೆಡ್ಡಿಗಳು ಆಂಧ್ರದಲ್ಲಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತಾರೆ ಅವರ ಅಳಿವಿಗೆ ಅಳಿವಿಗೆ ಪ್ರೌಢದೇವರ ಕಾರಣ ಆಗ್ತಾನೆ ನೋಡಿ ಒಂದು ಕಡೆ ಇಲ್ಲಿ ರೆಡ್ಡೀಸ್ ರೆಡ್ಡೀಸ್ ಅಲ್ವಾ ಒಂದು ಕಡೆ ಬಹುಮನಿ ಸುಲ್ತಾನೆಜರು ಇನ್ನೊಂದು ಕಡೆ ವಿಜಯನಗರ ಸಾಮ್ರಾಜ್ಯದಿಂದ ಪ್ರೆಜರು ಬಿಕಾಸ್ ಇವರು ಪರ್ವತದ ಭೂಮಿ ಇರದು ಇನ್ನೊಂದು ಕಡೆ ಗಜಪತ್ರಿಯಿಂದ ಈ ಮೂರು ಕಡೆಯಿಂದನು ಅಟ್ಯಾಕ್ ಆಗ್ತಾನೆ ಇರುತ್ತೆ ಹೆಂಗೋ ಸ್ವಲ್ಪ ಸ್ವಲ್ಪ ಉಳ್ಕೊಂಡು ಹೋಗಿರ್ತಾರೆ ಕೊನೆಗೆ ಪ್ರೌಢದೇವರ ಕಾಲದಲ್ಲಿ ಇವನ ಎಕ್ಸ್ಪಾನ್ಷನ್ ಪಾಲಿಸಿಯಲ್ಲಿ ಬಹುಮನಿ ಸುಲ್ತಾನರು ನಡಿಗೆ ಹೋಗ್ತಾರೆ ರೆಡ್ಡಿ ರಾಜರು ಕೂಡ ನಡಿಗೆ ಹೋಗ್ತಾರೆ ಅನ್ನುವಂಥದನ್ನ ನೀವು ಇಲ್ಲಿ ಗಮನಿಸಬೇಕು ಸೆಂಟಿರೈಜರ್ ಕಂಪ್ಲೀಟ್ಲಿ ಗಾನ್ ದಿ ವೆಂಟ್ ಆಫ್ ಹಿಸ್ಟ್ರಿ ಮುಗೀತು ಅವರು ಕರ್ನಾಟಕ ಇತಿಹಾಸದ ಪುಟಗಳಿಗೆ ಸೇರ್ಕೊಂಡ್ಬಿಟ್ರು ಇವನ ಕಾಲದಲ್ಲಿ ಆ ಮಟ್ಟಕ್ಕೆ ಇವ್ರನ್ನ ಸೋಲಿಸ್ಬಿಟ್ಟು ಮನೆಗೆ ಕಳಿಸುವಂಥ ಕೆಲಸವನ್ನ ಪ್ರೌಢದೇವರಾಯ ಮಾಡ್ತಾನೆ ಮತ್ತು ಇವನ ಪ್ರಸಿದ್ಧ ಸೇನಾಧಿಪತಿ ಯಾರಪ್ಪ ಅಂದ್ರೆ ಲ ದಂಡೇಶ ಗ್ರೇಟ್ ಸಾಮಾನ್ಯ ಸೇನಾಧಿಪತಿ ಅಲ್ಲ ಲಕ್ಕನ ದಂಡೇಶ ಗ್ರೇಟೆಸ್ಟ್ ನಂಬಿಕಸ್ತ ಈ ಲಕ್ಕಣ ದಂಡೇಶ ಕೇರಳ ಹಾಗೂ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನು ಕೂಡ ವಸೂಲಿ ಮಾಡ್ತಾರೆ ನೋಡ್ರಿ ಸೇನಾಧಿಪತಿ ಲಕ್ಷಣ ದಂಡೇಶ ಕೇರಳ ಆಗಿರ್ಬೋದು ಶ್ರೀಲಂಕಾಕ್ಕೆ ಕೂಡ ಅಲ್ಲಿಂದ ಅವರಿಂದ ಕಪ್ಪು ಕಾಣಿಕೆಯನ್ನ ಕಪ್ಪು ಕಾಣಿಕೆಯನ್ನ ಕೂಡ ವಶಪಡಿಸಿಕೊಳ್ತ ವಸೂಲಿ ಮಾಡ್ತಾರೆ ನೋಡ್ರಿ ಬಡೋದೇವರ ಸಾಮಾನ್ಯ ವ್ಯಕ್ತಿ ಅಲ್ಲ ಸಿಲೋನ್ ಶ್ರೀಲಂಕಾವನ್ನ ತನ್ನ ಕಂಟ್ರೋಲಿ ತಗೊಂಡ್ಬಿಡ್ತಾನೆ ಕಂಟ್ರೋಲ್ ತೆಗೆದುಕೊಂಡು ಪ್ರತಿ ವರ್ಷವೂ ಕೂಡ ಇದನ್ನ ಕಪ್ಪ ಕಾಣಿಕೆಯನ್ನು ಪಡ್ಕೊಳ್ತಾ ಹೋಗ್ತಾನೆ ಎಕ್ಸಾಂಪಲ್ ಕೇಳಬಹುದು ವಾಸ್ ದ ಫಸ್ಟ್ ವಿಜಯನಗರ ಕಿಂಗ್ ಟು ಕಾನ್ಕ್ವೇರ್ ಸಿಲೋನ್ ಅಂತ ಕೇಳಿದಾಗ ದಟ್ ಇಸ್ ಕಾಲ್ಡ್ ಪ್ರೌಢ ದೇವಾಲಯ ಸಿಲೋನ್ ಅನ್ನ ವಶಪಡಿಸಿಕೊಂಡಂತಹ ಮೊದಲನೇ ವಿಜಯನಗರ ರಾಜ ಯಾರಪ್ಪ ಅಂತ ಕೇಳಿದಾಗ ದಟ್ ಇಸ್ ಕಾಲ್ಡ್ ಪ್ರೌಢ ದೇವರಾಯ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಕ್ಲಿಯರ್ ಎರಡನೇ ಹರಿಹರಾಯನ್ನು ಕೂಡ ಅವನು ಇದನ್ನು ಪಡ್ಕೊಂಡಿದ್ದ ಇನ್ ಲೈಕ್ ಕಪ್ಪ ಕಾಣಿಕೆಯನ್ನು ಪಡ್ಕೊಂಡಿದ್ದ ಆದರೆ ಅಕ್ವೈರ್ ಕಾನ್ಕ್ವೈರಿ ಮಾಡಿರಲಿಲ್ಲ ಅವ್ರನ್ನ ಅವ್ರನ್ನು ಅವ್ರನ್ನೇನು ಸೋಲಿಸಿರ್ಲಿಲ್ಲ ಆದರೆ ಇವನು ಅವ್ರ ಮೇಲೆ ಅಟ್ಯಾಕನ್ನು ಮಾಡಿಬಿಟ್ಟು ತನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾನೆ ಪ್ರತಿ ವರ್ಷವೂ ಕೂಡ ಕಪ್ಪ ಕಾಣಿಕೆಯನ್ನು ಕೂಡ ಪಡ್ಕೊಳ್ತಾನೆ ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಪ್ರೊಡದೇ ನೋಡ್ರಿ ಇಲ್ಲಿಂದ ಎಲ್ಲಿ ಅಂತಹ ಶ್ರೀಲಂಕಾ ಅಲ್ಲಿ ನಮಗೆ ಮತ್ತೆ ಮಧ್ಯದಲ್ಲಿ ಸಮುದ್ರ ಇದೆ ಸಮುದ್ರ ಮಾರ್ಗ ಇದೆ ಪಾಕ ಜಲಸಂಧಿ ಇದೆ ಅದನ್ನು ದಾಟಿಕೊಂಡು ಅವರನ್ನು ಸೋಲಿಸ್ಬಿಟ್ಟು ಅಲ್ಲಿ ಕಂಟ್ರೋಲ್ ತೆಗೆದುಕೊಳ್ಳೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಅದನ್ನ ಈತನ ಸೇನಾಧಿಪತಿ ಲಕ್ಕಣ ದಂಡೇಶ ಮತ್ತು ಇವರು ಇಬ್ಬರು ಸೇರಿಸಿ ಮಾಡ್ತಾರೆ ಲಕ್ಕಣ ದಂಡೇಶ ಕೇರಳ ಮತ್ತು ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನು ವಸೂಲಿ ಮಾಡಿ ಅವನು ಒಂದು ಬಿರುದನ್ನು ಕೂಡ ಪಡ್ಕೊಳ್ತಾನೆ ದಕ್ಷಿಣ ಸಮುದ್ರಾಧಿಪತಿ ಅಂತೇಳಿ ಅಂದ್ರೆ ಸಮುದ್ರದ ಮೇಲೆ ಅಷ್ಟು ಕಂಟ್ರೋಲ್ ಇತ್ತು ಇವರಿಗೆಲ್ಲ ದಕ್ಷಿಣ ಸಮುದ್ರಾಧಿಪತಿ ಅಂತೇಳಿ ಲಕ್ಕಣ ದಂಡೇಶ ಬಿರುದನ್ನು ಕೂಡ ಹೊಂದಿದ್ದ ದೇವರಾಯ ಸೆಕೆಂಡು ಶ್ರೀಲಂಕೆಯಿಂದ ಧನವನ್ನು ಕೂಡ ಪಡೆದುಕೊಳ್ತಾ ಇದ್ದ ಗೊತ್ತಿರಲಿ ಪ್ರೌಢದೇವರಾಯ ವಾಸ್ ಅ ಫಸ್ಟ್ ವಿಜಯನಗರ ಕಿಂಗ್ ಟು ಕಾನ್ಕ್ವೇರ್ ಸಿಲೋನ್ ಸಿಲೋನ್ ಅನ್ನ ವಶಪಡಿಸಿಕೊಂಡಂತಹ ಅಥವಾ ಆಕ್ರಮಣ ಮಾಡಿದಂತಹ ಮೊದಲನೇ ವಿಜಯನಗರ ರಾಜ ಯಾರಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಪ್ರೌಢದೇವರಾಯ ಇವನು ನೋಡ್ರಿ ಪ್ರೌಢದೇವರಾಯ ಒಂದನೇ ದೇವರಾಯ ತನ್ನ ಬಾಡಿಗಳನ್ನಾಗಿ ಮುಸ್ಲಿಮರನ್ನೇ ಇಟ್ಕೊಂಡಿದ್ದ ತನ್ನ ಸಿಂಹಾಸನದ ಪಕ್ಕದಲ್ಲಿ ಮುಖ್ಯವಾಗಿ ಕುರನ್ನ ಕೂಡ ಇಟ್ಕೊಂಡಿದ್ದ ಅದು ಒಂದನೇ ದೇವರಾಯಿತು ಕುರನ್ನ ಕೂಡ ಇಟ್ಕೊಂಡಿದ್ದ ಮುಸ್ಲಿಂ ಬಾಡಿಗಡೆಗಳಿದ್ರು ಬಾಡಿಗಾಡಗಳಿದ್ರು ಎಲ್ಲರನ್ನು ಕೂಡ ಈ ಕುಲ ಕಾಣ್ತಿದ್ದ ಇಲ್ಲಿ ನೀವು ಇಲ್ಲಿ ಗಮನಿಸಬಹುದು ಪ್ರವ ಕೂಡ ಅವರಿಗಿಂತ ಏನು ಕಡಿಮೆ ಇಲ್ಲ ಇವನು ಕೂಡ ನೋಡಿ ತನ್ನ ಆರ್ಮಿಯನ್ನ ಅಶ್ವ ಸೈನ್ಯಕ್ಕೆ ತರಬೇತಿ ನೀಡಲಿಕ್ಕೆ ಮುಸ್ಲಿಮರ ನೇಮಕ ಮಾಡಿಕೊಂಡಿದ್ದ ಎಲ್ಲರಿಂದ ಪಡ್ಕೊಂಡಿರ್ತದೆ ಬಹುಮನಿ ಕಿಂಗ್ಡಮ್ನ ಸೋಲಿಸ್ಬೇಕು ಅಂತಂದ್ರೆ ಅವರು ಸಾಮಾನ್ಯ ಸೈನ್ಯ ಅಲ್ಲ ಅವ್ರದ್ದು ಬಹುಮನಿ ಕಿಂಗ್ಡಮ್ದು ಅವರು ಬಿಲ್ಲು ಬಾಣವಿದ್ದಲ್ಲಿ ಪ್ರವೀಣ್ರು ಅವರು ಪರ್ಷಿಯನ್ ಕುದುರೆಗಳು ಅವ್ರ ವಿರುದ್ಧವನ್ನ ಹೋರಾಟ ಮಾಡಬೇಕು ಅಂತಂದ್ರೆ ಅವ್ರಿಗಿಂತ ಮುಂದೆ ಇರಬೇಕು ಇವರು ಯಾರಿಂದ ಕಳಿತ ಪಾಯಿಂಟ್ ಅಲ್ಲ ಎಲ್ಲರಿಂದ ಗಮನಿಸ್ತಾರೆ ಅಶ್ವ ಸೈನ್ಯಕ್ಕೆ ತರಬೇತಿ ನೀಡಲಿಕ್ಕೆ ಮುಸ್ಲಿಮರನ್ನು ನೇಮಕ ಮಾಡಿಕೊಳ್ತಾರೆ ದಟ್ ಇಸ್ ಸ್ಪೆಷಾಲಿಟಿ ಆಫ್ ಎರಡನೇ ದೇವಾಲಯ ಮತ್ತೆ ನೋಡಿ ಮತ್ತಿನ್ನೊಂದು ನೀವು ಗಮನಿಸ್ಬೋದು ಇವನೊಂದು ಪ್ಲೇಸನ್ನ ತುರುಷ್ಕವಾಡ ಅಂತ ತುರುಷ್ಕವಾಡ ಅಂತೇಳಿ ಒಂದು ಪ್ಲೇಸನ್ನ ಮುಸ್ಲಿಮರಿಗಾಗಿ ಮೀಸಲಿಡ್ತಾನೆ ಯಾಕೆ ಮುಸ್ಲಿಮರು ಇರಲಿಕ್ಕೆ ಮತ್ತು ಅಲ್ಲಿ ಅವರು ಮಸೀದಿಯನ್ನು ಕಟ್ಸ್ಕೊಳ್ಲಿಕ್ಕೆ ನೋಡಿ ದಟ್ ಇಸ್ ಅ ಸ್ಪೆಷಾಲಿಟಿ ದಟ್ ಇಸ್ ಅ ಗ್ರೇಟ್ನೆಸ್ ಆಫ್ ರೋಡ್ ದೇವರೇ ಮುಸ್ಲಿಮರು ಇರ್ಲಿಕ್ಕೆ ಮತ್ತು ಅವ್ರಿಗೆ ಯಾರಿಗೂ ಎಲ್ಲೂ ಪ್ರಾಬ್ಲಮ್ ಆಗಬಾರ್ದು ಅವರಿಗೆ ಮತ್ತೆ ಅವರಿಗೆ ಮಸೀದಿನ ಕಟ್ಸ್ಕೊಳ್ಳೋಕ್ಕೆ ಜಾಗ ಬೇಕು ಅಂತ ಹೇಳ್ಬಿಟ್ಟು ಸಪ್ರೇಟ್ ಪ್ಲೇಸನ್ನೇ ಅವರಿಗೆ ಮೀಸಲಿರ್ತಾನೆ ತಿರುಷ್ಕವಾಡ ಅಂತೇಳಿ ಮತ್ತೆ ಬೇರೆ ಕಡೆ ಕಟ್ಟಕ್ಕೆ ಹೋದ್ರೆ ಯಾರು ಇದು ಮಾಡಬಾರ್ದಲ್ಲ ಅಬ್ಜೆಕ್ಷನ್ ಎತ್ಬಾರ್ದಲ್ಲ ಅದಕ್ಕೆ ಸಪ್ರೇಟ್ ಪ್ಲೇಸ್ ಕೂಡ ಕೊಟ್ಬಿಡ್ತಾನೆ ಅವರಿಗೆ ಕ್ಯಾಪಿಟಲ್ ಸಿಟಿ ರಾಜಧಾನಿಯಲ್ಲಿಯೇ ಒಂದು ಒಂದು ಪ್ಲೇಸನ್ನು ಒಳ್ಳೆ ಪ್ಲೇಸ್ ನೋಡ್ಬಿಟ್ಟು ಆ ಪ್ಲೇಸ್ ತಿರುಷ್ಕವಾಡ ಅನ್ನೋ ಪ್ಲೇಸನ್ನು ಮುಸ್ಲಿಮರಿಗಾಗಿ ಅವರಿಗೆ ಮಸೀದಿ ಕಟ್ಸ್ಕೊಳ್ಲಿಕ್ಕೆ ಮತ್ತು ಅವ್ರಿರ್ಲಿಕ್ಕೆ ಕೂಡ ಒಂದು ಪ್ಲೇಸನ್ನು ಕೂಡ ಕೊಡ್ತಾನೆ ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ದೇವರ ಮತ್ತು ಇವನು ಸ್ವತಃ ಇವರು ಸ್ವತಃ ಮುಸ್ಲಿಮರಿಗೋಸ್ಕರ ಮಸೀದಿನ ಕಟ್ಟಿಸಿಕೊಡ್ತಾರೆ ದಟ್ ಇಸ್ ಅ ಗ್ರೇಟ್ನೆಸ್ ಈಗ ಅರ್ಥ ಮಾಡಿ ಹೇಳಿ ನಾಡ ಹಿಂದೂ ಕಿಂಗ್ಡಮ್ ಅಂತ ಗೊತ್ತಾಗಬೇಕು ನಿಮಗೆ ಹಲವಾರು ಬುಕ್ಗಳಲ್ಲಿ ಹಿಂದೂಗಳನ್ನು ರಕ್ಷಣೆ ಮಾಡಲಿಕ್ಕೆ ಬಂದಂತಹ ಒಂದು ರಾಜ್ಯ ರಾಜವಂಶ ನೋ ಈಕ್ವಲ್ ಅದನ್ನು ಕರಿಬೇಕು ನಾವು ಇಲ್ಲಿ ನೋಡಿ ಇವರು ಅಧಿಕಾರಕ್ಕೆ ಬಂದಾಗ ಸಂದರ್ಭ ಹಂಗಿತ್ತು ಹಂಗಾಗಿ ಇತಿಹಾಸಕಾರ ರಕ್ಷಣೆ ಮಾಡಲಿಕ್ಕೆ ಬಂದಂತಹ ರಾಜವಂಶ ನೋ ನಾಟ್ ಆಲ್ ಸಂದರ್ಭ ಹಂಗಿತ್ತು ಹಂಗ ಹೇಳಿದಾರಷ್ಟೇ ಬಟ್ ನಾವಿಲ್ಲಿ ಗಮನಿಸಬೇಕಾಗತ್ತೆ ಎಲ್ಲರನ್ನು ಕೂಡ ಈಕ್ವಲ್ ಆಗಿ ನೋಡಿದ್ದಾರೆ ವಿಜಯನಗರ ಸಾಮ್ರಾಜ್ಯದವರು ಅವರು ಮಸೀದಿನ ಕಟ್ಸ್ಕೊಂಡಿದ್ದಾರೆ ಪ್ಲೇಸನ್ನ ಅನ್ನ ಸಪ್ರೇಟ್ ಆಗಿ ಮುಸ್ಲಿಮರಿಗೆ ಪ್ಲೇಸನ್ನ ಕೊಟ್ಟಿದ್ದಾರೆ ಮಸೀದಿ ಮತ್ತೆ ಅವ್ರು ಇರಲಿಕ್ಕೆ ಇದು ಇನ್ನೊಂದು ಉದಾಹರಣೆ ವಿಜಯನಗರ ಸಾಮ್ರಾಜ್ಯ ಹಿಂದೂ ಕಿಂಗ್ಡಮ್ ಅಲ್ಲ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಇದು ತುರುಷ್ಕವಾಡ ಮತ್ತೆ ಮುಸ್ಲಿಮ್ ಮುಸ್ಲಿಮರಿಗೋಸ್ಕರ ಮಸೀದಿನ ಕಟ್ಸ್ಕೊಂಡಿದ್ದು ಕೂಡ ಇನ್ನೊಂದು ಉದಾಹರಣೆ ಇದು ಹಿಂದೂ ಕಿಂಗ್ಡಮ್ ಅಲ್ಲ ಅನ್ನೋದಕ್ಕೆ ನಿಮ್ಮ ಪರ್ಸ್ಪೆಕ್ಟಿವ್ ಬಿಟ್ಟದ್ದು ಸರ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಿಮ್ಮನ್ನು ಹೌದು ಮಿಷನ್ ಹಿಂದೂ ಕಿಂಗ್ಡಮ್ ಅಂದರೆ ಎಸ್ ಹಿಂದೂ ಕಿಂಗ್ಡಮ್ ಯುವರ್ ವಿಶ್ ಇದು ನನ್ನ ಪ್ರಕಾರ ನಾನು ಅಬ್ಸರ್ವ್ ಮಾಡಿರುವಂಥ ಪ್ರಕಾರ ಇದು ಹಿಂದೂ ಕಿಂಗ್ಡಮ್ ಅಲ್ಲ ಅಂದರೆ ನಿಮಗೆ ಪ್ರೂವ್ ಮಾಡಿ ಕೆಲವು ಉದಾಹರಣೆಗಳನ್ನು ಕೂಡ ಕೊಡ್ತೇನೆ ಅಷ್ಟೇ ಅಕ್ಸೆಪ್ಟ್ ಮಾಡ್ಕೊಳ್ಬಿಡೋದು ನಿಮಗೆ ಬಿಟ್ಟದ್ದು ಇಲ್ಲ ಸರ್ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ತೊಂದರೆ ಇಲ್ಲ ಐ ಆಮ್ ನಾಟ್ ಫೋರ್ಸಿಂಗ್ ಎನಿಬಡಿ ಟು ಅಕ್ಸೆಪ್ಟ್ ಕ್ಲಿಯರ್ ಮತ್ತೆ ಪ್ರೌಢದೇವರಾಯ ತನ್ನ ಸೈನ್ಯವನ್ನ ಆಧುನೀಕರಣಗೊಳಿಸಲಿಕ್ಕೆ ನೋಡಿ ಮುಸ್ಲಿಮರನ್ನ ಮುಸ್ಲಿಮರನ್ನ ವಿಶೇಷವಾಗಿ ಅವರು ಹೆಚ್ಚಿಗೆ ನಂಬ್ತಾರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಪ್ರೌಢದೇವರಾಯ್ ಇಂಡಕ್ಟೆಡ್ ಟೆನ್ ತೌಸಂಡ್ ಮುಸ್ಲಿಂ ಆರ್ಚರ್ಸ್ ಬಿಲ್ಗಾರನ್ನ ನೇಮಕ ಮಾಡಿಕೊಳ್ತಾರೆ ತನ್ನ ಆರ್ಮಿಗೆ ಹತ್ತು ಸಾವಿರ ಮುಸ್ಲಿಂ ಬಿಲ್ಲುಗಾರರನ್ನ ಶಾರ್ಪ್ ಬಿಲ್ಗಾರರವರು ಶಾರ್ಪ್ ಆರ್ಚರ್ಸ್ ಅವರು ಅವರನ್ನ ನೇಮಕ ಮಾಡಿಕೊಳ್ತಾನೆ ತನ್ನ ಆರ್ಮಿಗೆ ಈಗ ಹೇಳಿ ಅವರಿಗೆ ಬೈಮಿಷ ಹಿಂದೂ ಕಿಂಗ್ಡಮ್ ಆಗಿದ್ದು ಅವರಿಗೆ ಮುಸ್ಲಿಮರ ಮೇಲೆ ನಂಬಿಕೆ ಅನಿದ್ರೆ ಹತ್ತು ಸಾವಿರ ಬಿಲ್ಲುಗಾರರ ನೇಮಕ ಮಾಡಿಕೊಳ್ತಿದ್ರ ಹತ್ತು ಸಾವಿರ ಬಿಲ್ಲುಗಾರರು ಮುಸ್ಲಿಂ ಬಿಲ್ಲುಗಾರರು ವಿಜಯನಗರ ಸಾಮ್ರಾಜ್ಯ ಹಿಂದೂ ಕಿಂಗ್ಡಮ್ ಆಗಿದ್ರೆ ಅವರು ಕೆಲಸ ಮಾಡ್ತಿದ್ರ ನೋ ಆರ್ ಈಕ್ವಲ್ ಅದಕ್ಕೆ ಕೆಲಸ ಮಾಡ್ತಿದ್ರು ತನ್ನ ಪ್ರಾಣನ ಬಿಟ್ಟು ಓಡಾಡಲಿಕ್ಕೆ ಸೈನ್ಯ ಸೇರ್ಕೊಂಡಿದ್ದಾರೆ ವಿಜಯನಗರ ಆರ್ಮಿಗೆ ಸೇರಿಕೊಂಡಿದ್ದಾರೆ ದಟ್ ಇಸ್ ಸ್ಪೆಷಾಲಿಟಿ ಹಿಂದೂ ಕಿಂಗಡಮ್ ಆಗಿದ್ರೆ ಯಾರು ಸೇರ್ಕೊತಿರ್ಲಿಲ್ಲ ಎಲ್ಲರೂ ಈಕ್ವಲ್ಲು ಜಾತ್ಯಾತೀತ ಜಾತಿತ ಕಿಂಗ್ಡಮ್ ಅದು ಆದ್ದರಿಂದ ನಂಗೆ ಸೇರಿಕೊಂಡಿದ್ದಾರೆ ಅಷ್ಟೇ ಲೈಕ್ ದಿಸ್ ಥಿಂಕ್ ಮಾಡಿ ಪ್ರಾಕ್ಟಿಕಲಿ ಟಿ ಥಿಂಕ್ ಮಾಡಿ ಪ್ರೌಢದೇವರಾಯ ಹತ್ತು ಸಾವಿರ ಮುಸ್ಲಿಂ ಆರ್ಥಸ್ಗಳನ್ನು ವಿಜಯನಗರ ಆರ್ಮಿಗೆ ಸೇರಿಕೊಳ್ತಾರೆ ಇಷ್ಟು ನಿಮಗೆ ಗೊತ್ತಿರಲಿ ಈಗ ಇಲ್ಲಿಗೆ ಕ್ಲಾಸ್ ನಿಲ್ಲಿಸಿರ್ತೀನಿ ಮತ್ತೆ ನೆಕ್ಸ್ಟ್ ಕ್ಲಾಸನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್